ನಮಸ್ಕಾರ ರೈತ ಬಂಧುಗಳೇ, ನನ್ನ ಹೆಸರು ಶ್ರವಣ ಅಂತ ಹೇಳ್ರಿ. ನಮಸ್ಕಾರ ಸರ್, ನನ್ನ ಹೆಸರು ಹಟಿಲ್ ಭಾಷಾ ಅಂತ ಹೇಳಿ. ಇದ ಕಾನ್ಸೆಪ್ಟ್ ಏನಂದ್ರೆ, ನೀವು ವಿಡಿಯೋ ಮಾಡೋ ಕಾರಣ ರೀ, ನಾವು ಕುಣಿಕಬ್ಬನ್ನು ಕಾನ್ಸೆಪ್ಟ್ ಏನು ಮಾಡಿದ್ವಿ ಅಂದ್ರೆ, ಅದ ನೀರು ಕಮ್ಮಿ ಆಗತೈತಿ. ನಾವು ಮೊದಲು 3 ತಿಂಗಳ 4 ತಿಂಗಳ ಕಬ್ಬು ಏನಿತ್ತಲ್ರಿ, ಅವಾಗ ನಾವು ಡ್ರಿಪ್ಪಿಲೆ ನೀರು ಹಾಯಿಸ್ತಿದ್ವಿ. ಅದ ಡ್ರಿಪ್ಪಿಗೆ ಹೋಯ್ತ್ರಿ, ಡ್ರಿಪ್ಪಿನ ನೀರು ಏನು ಕಮ್ಮಿ ಆಗತೈತೆ, ನಮ್ಗೆ ಬರ್ಬರ್ತಾ ಬರ್ಬರ್ತಾ ನೀರು ಪುರೋಡ ಆಗತೈತ್ರಿ ಕಬ್ಬಿಗೆ. ಹಿಂಗಾಗಿ ರೀ, ಯಾಕೆ ಪುರೋಡ ಆಗತಿಲ್ಲ ಅಂದ್ರೆ, ಕಬ್ಬ ಸೈಜ್ ಹೆಚ್ಚಿಗೆ ಆಗೈತ್ರಿ, ದಪ್ಪ ಆಗೈತ್ರಿ, ಮತ್ತು ಹಿಂಗಾಗೋ ಕಾರಣಕ್ಕೆ ರೀ, ಮತ್ತು ಅದು ಕಬ್ಬಿಗೆ ನೀರು ಪುರೋಡ ಆಗಂಗಿಲ್ಲ ರೀ. ಅದ್ರ ಸಂಬಂಧ ನಾವು ಇಲ್ಲೇ ಐತೆ ನೋಡ್ರಿ, ಕರಿ ಪೈಪ್. ಈ ಕರಿ ಪೈಪ್ ಏನೈತೆ ಸರ್, ಸರ ಇದನ್ನೇ ನಾವು ಇಲ್ಲಿ ಓಪನ್ ಮಾಡ್ಕೊಂಡ್ರಿ, ಇಲ್ಲಿ ಬಿಡ್ತೀವಿ ರೀ. ಇಲ್ಲಿ ಬಿಟ್ಟು ಅಂದ್ರಿ, ಇಲ್ಲಿ ಕಬ್ಬರಿ, ಇದು ಪೈಪ್ ರೀ. ಈ ಪೈಪಿಲ್ಲೇ ನಾವು ಇಲ್ಲಿ ಓಪನ್ ಮಾಡ್ಕೊಂಡ್ವಿ, ಇಲ್ಲಿ ನೀರು ಬಿಡ್ತೀವಿ ಸರ್. ಇಲ್ಲಿ ನೀರು ಬಿಟ್ಟಿವಿ ಅಂದ್ರೆ, ಇಲ್ಲಿ ತುಂಬಿರಿ, ಹಿಂಗೆ ಒಂದು ಬಾಯ್ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗುವಂಗೆ ನಾವು ಮಾಡ್ಕೊಂಡಿರಿ ಸರ್. चलो नम कब जो मत जीवामृत मिक्स नोड्री जीवामृत ब्यारल वारक ब्यारल हाक्ती हत के जी शगणी रि हत के जी जवारी आकड़ गोमूत्र मत एर के जी बेल एर के जी कटे मिक्स वार मुझे रि वार ಎಲ್ಲಾ ಕುಣಿಗರಿ ಒಂದೊಂದು ಜಾಗ ಹಾಕೊಂತ ಹೋಗ್ತೀವಿ ಸರ್. ಹಿಂಗಾಗಿ ನಮ್ಮ ಕಬ್ಬಿ ಪ್ರತಿ ಬೆಳವಣಿಗೆ ಆಗೈತ್ರಿ, ನೀರಿನ ಪುರೋಡ ಆಗ್ತದೆ ರೀ. ಈಗ ಅದು ಚಲೋ ಆಗೈತ್ರಿ.